ಬಹಳ ಆಶೀರ್ವಹಿಸಲ್ಪಟ್ಟಂತಹ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ. ದೇವ ಸನ್ನಿಧಿಯಲ್ಲಿ ಆಯ್ದಿದ ಎಲ್ಲ ದೇವ ಮಕ್ಕಳಿಗಾಗಿ ದೇವರ ಸನ್ನಿಧಾನದಲ್ಲಿರುವ ಎಲ್ಲ ದೇವ ಜನರಿಗಾಗಿ ದೇವರಿಗೆ ಸ್ತೋತ್ರ. ಹಗಲಿನ ಸ್ವರ್ಗ ಅನುಮತಿಸಿದ ನಾನು ದೇವದೇ ಈ ಹಗಲಿನಲ್ಲಿ ಹೊಟ್ಟಿಗೆ ಆಗಿರುವಂತೆ ದೇವರು ಸಹಾಯ ಮಾಡಿದಕ್ಕಾಗಿ ದೇವರಿಗೆ. ದೇವ ಸನ್ನಿಧಿಯಲ್ಲಿ ಬಂದು ಕಳೆದಾಲ ಅನುಗ್ರಹ ಉಂಟು. ದೇವರ ಸನ್ನಿಧಾನದಲ್ಲಿ ಸೇರಿ ಬಂದರೆ ಆಶೀರ್ವಾದ. ದೇವ ಸನ್ನಿಧಿಯಲ್ಲಿ ಬಿಡುಗಡೆ ಉಂಟು. ದೇವರ ಸನ್ನಿಧಾನದಲ್ಲಿ ಬಿಡುಗಡೆ ಇದೆ. ದೇವ ಸನ್ನಿಧಿಯಲ್ಲಿ ಸೌಖ್ಯ ಉಂಟು. ದೇವರ ಸನ್ನಿಧಾನದಲ್ಲಿ ಸೌಖ್ಯವಿದೆ. ಅವರ ಸಂತೋಷ ಉಂಟು. ಅಲ್ಲಿ ಸಂತೋಷವಿದೆ. ಅದೊಂದು ಇದೆಲ್ಲ ಪ್ರಾಪಿಸಿಡುವ ದೇವ ಕೃಪೆ ತರಮ ದೇವರ. ಆದ್ದರಿಂದ ಇದೆಲ್ಲವನ್ನು ಹೊಂದಿಕೊಳ್ಳೋದಕ್ಕೆ ದೇವರು ಬಂದಿಟ್ಟುಂಡೆಂಗಿಲ್ ಸಂತೋಷವೇ ತಡಕಣ. ವ್ಯಭಿಚಾರಿಗಳಾದಂತವರು ಬಂದಿದ್ದರೆ ದೇವರು ಸಂತೋಷವನ್ನು ಹೊಂದಿಕೊಳ್ಳಬೇಕು. ಇದವರ ಜೀವನ ಪ್ರಾಪಿಕಣ. ಅಳತಾಗಿರುವಂತವರು ಜೀವನ ಹೊಂದಿಕೊಳ್ಳಬೇಕು. ರೋಗಿಗಳಾಗಿ ಬಂದವರು ಸೌಖ್ಯ ಪ್ರಾಪಿಕಣ. ರೋಗಿಗಳಾಗಿರುವಂತವರು ಸ್ವಸ್ಥರಾಗಬೇಕು. ಇಂಥ ದೈವದಿಂದ ವಚನ ನೀವು ಕೇಳ್ಕೊಂಬೋಳು. ಈ ದೇವರ ವಾಕ್ಯವನ್ನು ನೀವು ಕೇಳುವಾಗ ಅದು ಪೂರ್ಣ ರೂಪಾಂತರ ನಮ್ಮ ಜೀವನದಲ್ಲಿ ವ್ಯತ್ಯಾಸಗಳು ಉಂಟು ಮಾಡಿ. ದೈವ ಸಭೆಗಾಗಿ ದೈವತ್ತಿನ ಇಲ್ಲಿರುವ ದೇವರ ಸಭೆಗಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಪಾಸ್ಟರ್ ಪರವೀನಾಯಿ ಕುಟುಂಬತ್ತಿನಾಯಿ ಕುಂಜಿಂಗಳಿಗಾಗಿ ಒಕ್ಕ ಜನರಿಗೆ ಪಾಸ್ಟರ್ ಪರವೀನಾಗಿ ಕುಟುಂಬಕ್ಕಾಗಿ ಅವರ ಮಕ್ಕಳಿಗಾಗಿ ದೇವರಿಗೆ ಸ್ತೋತ್ರ. ಎಲ್ಲ ಕೂಡ ಬಂದ ಟೈಟಸ್ ಜಾರ್ಜ್ ಫ್ರೆಂಡಿನಾಯಿ ದೇವರಿಗೆ ಪಾಸ್ಟರ್ ಪ್ರಿಯ ದೇವರ ಸೇವಕರಾಗಿರುವ ಟೈಟಸ್ ಜಾರ್ಜ್ ಅವರಿಗಾಗಿ ಸ್ತೋತ್ರ. ಪಾಸ್ಟರ್ ಬಿನೋಯಿಗೆ ಫ್ಯಾಮಿಲಿಗಾಗಿ ದೇವರಿಗೆ ಪಾಸ್ಟರ್ ಬಿನೋಯಿಗೆ ಅವರ ಕುಟುಂಬಕ್ಕಾಗಿ ದೇವರಿಗೆ ಸ್ತೋತ್ರ. ಇದರಂತೆ ದಿವಸ ಅವಡೆ ಆಗಿರುವುದು ನಿನ್ನೆ ನಾವು ಅಲ್ಲಿ ಅವರು ನಮಗೆ ಅಲ್ಲಿ ಇಲ್ಲ ಇವತ್ತು ಇಲ್ಲೇ ಇದ್ದೇವೆ. ಇನ್ನು ವೈಗಿಟ್ಟು ಎಂಪಿ ಲೇಖಿ ಕಡಿದು ಹೋಗು. ಇವತ್ತು ರಾತ್ರಿಯಲ್ಲಿ ನಾವು ಮಧ್ಯಪ್ರದೇಶಕ್ಕೆ ಹೋಗ್ಲಿಕ್ಕೆ ತೊಕ್ಕ ದೈವ ಸಾನ್ನಿಧ್ಯ ಕೂಡ ಹೋಗುವ ಸ್ಥಳಗಳೆಲ್ಲ ದೇವರ ಪ್ರಸನ್ನ ನಮ್ಮ ಜೊತೆ. ನಮ್ಮ ಜೀವನ ರೂಪಾಂತರ ಪಡುತ್ತ ದೈವತ್ತಿನ ಸಾನ್ನಿಧ್ಯ. ನಮ್ಮ ಜೀವನಗಳನ್ನು ರೂಪಾಂತರಗೊಳಿಸುವುದು ದೇವರ ಪ್ರಸನ್ನತೆಯಾಗಿ. ನಿಮಗೆ ಲೋಕದಿಂದ ವೆಳಚ್ಚವಾಗ ನೀವು ಲೋಕಕ್ಕೆ ಬೆಳಕಾಗಿದೆ. ಲೋಕದಿಂದ ವೆಳಚ್ಚವಾಗದ ಯೇಸು ನಿಮ್ಮಲ್ಲಿ ಬರುವ ಲೋಕದ ಬೆಳಕಾಗಿರುವ ಯೇಸು ನಿಮ್ಮಲ್ಲಿ ಬರುವ ನಿಮ್ಮ ವೆಳಚ್ಚವಾಗಿ ಮಾರು. ನಾನು ನೀವು ಬೆಳಕಾಗಿ ಮಾರ್ಪಡ್ತೇವೆ. ನೀವು ಮನೆಗೆ ಹೋದಾಗ ಅವಳಿಗೆ ಅಂಧಕಾರ ತನ್ನೇ ಅಲ್ಲಿರುವಂತ ಅಂಧಕಾರವು ತಾನಾಗಿ ಹೋಗುತ್ತದೆ. ಈಶಾಜಿ ಕೆಟ್ಟಿಟ್ಟಿರಿಕೆಯಿಂದ ಚಲ ಜೀವಿತಗಳ ದೈವ ಬಿಡುಗಡೆ ಸೈತಾನನ ಬೆಂದನಗಳಿಂದ ಕೆಲವರು ದೇವರು ಬಿಡುಗಡೆ ಮಾಡುತ್ತಾರೆ. ದೈವ ಈ ದೇಶತೆ ಅನುಗ್ರಹಿಕೆ ಈ ಊರುಗಳನ್ನು ದೇವರು ಆಶೀರ್ವಹಿಸುತ್ತಾರೆ. ಹೇಗೆ ಆಶೀರ್ವಹಿಸುತ್ತಾರೆ? ಅದಕ್ಕಿಂತ ಓರೋ ದೈವ ಮಕ್ಕಳಿಗೂ ಇಲ್ಲಿ ಇರುವಂತ ದೇವರ ಮಕ್ಕಳುಗಳ ಮುಖಾಂತರ ದೇವರು ಆಶೀರ್ವಹಿಸುತ್ತಾರೆ. ದೇಶದ ಭಜನ ಶುಶ್ರೂಷಿಕೆಯಿಂದ ದೇವದಾಸರ ಮಾರ್ಕಾಯಿ ದೇವತೆ ಈ ಸ್ಥಳಗಳಲ್ಲಿ ಕರ್ತನ ಸೇವೆ ಮಾಡುವ ಸೇವಕರುಗಳಿಗಾಗಿ ದೇವರು ಸಭೆಗಳಿಗಾಗಿ ದೇವರು ಅವರ ಸಭೆಗಳಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಮಳೆ ಪೆಯ್ದ ಒಂದು ಕಣವಿ ವೆಳ್ಳಂ ಮಾತ್ರ ಪೊಂಗಿಲ್ಲ ಅವರುಳ್ಳ ದೇಶತೆ ಕಣದಲ್ಲಿಂದ. ಮಳೆ ಬಂದ್ರೆ ಒಂದು ಬಾವಿಯಲ್ಲಿ ಮಾತ್ರ ನೀರಚ್ಚಾಗೋದಿಲ್ಲ, ಎಲ್ಲಾ ಬಾವಿಗಳಲ್ಲಿಯೂ ನೀರಚ್ಚುತ್ತದೆ. ಚಲ ಪಾಸ್ಟರ್ ಮ್ಯಾರಿ ಕಣವಿ ಮಾತ್ರ ಪೊಂಗಿಯ ಮತ್ತೆ ಹಂಗೆ ಮಳೆ. ಕೆಲವು ಸೇವಕರು ನೆನೆಸ್ಕೊಳ್ತಾರೆ ನಮ್ಮ ಬಾವಿ ಮಾತ್ರ ತುಂಬಿದ್ರೆ ಸಾಕು ಅಂತ. ಕರ್ತನ ಆತ್ಮನ ಬರುವ ಎಲ್ಲಾ ಕಣಗಳ ಬೆಳ್ಳಂ ಎಲ್ಲ ಬಾವಿಗಳು ತುಂಬಿದ್ರೆ ಎಲ್ಲರೂ ಬಾಯಿ ತರದೆ ಅವರಿಗೆ ಸ್ತೋತ್ರ ಮಾಡಿ. ಸಿನಿಮಾ ಕಾಣದವರಲ್ಲ ನಾವು ಸಿನಿಮೆಯನ್ನು ನೋಡುತ್ತೇವೆ. ನಾಲ್ಪದಾಮ ಸಂಕೀರ್ತನ ಇಂಗೇನೆ ಬರೆಯುವುದು ನಲವತ್ತನೇ ಕೀರ್ತನ ಈ ರೀತಿಯಾಗಿ ನಾನು ಯೆಹೋವನಿಗಾಗಿ ಕಾತು ಕಾತಿರುವುದು ನಾನು ಯೆಹೋವನಿಗಾಗಿ ಕಾಯುತ್ತಾ ಇದ್ದೆ. ಅವನ ಎಂಗಿರೇಕೆ ಚಾಜಿ ಆತನು ನನ್ನ ಬಳಿಯಲ್ಲಿ ಹಿಡಿದು ಬಂದನು. ಎಂಟ ನಿಲಬಳಿ ಕೇಳಿತು ನನ್ನ ಕೂಗನ್ನು ಕೇಳಿ ನಾಶಕರವಾದ ಕುಳಿಯಲ್ಲಿಂದ ಆ ಒಂದು ಹಾನಿಕರವಾದ ಗುಂಡಿಗಳಿಂದ ಉಳಂಜ ಚೇತ್ರದಿಂದ ಆ ಕಷ್ಟಕರವಾದ ಸ್ಥಳಗಳಿಂದ ಕರೆಯಿಸಿ ನನ್ನನ್ನು ಮೇಲೆ ಕೆತ್ತಿದನು. ಎಂಟ ಕಾಲು ಪಾದ ಮೇಲೆ ನಿರ್ತಿ ನನ್ನ ಕಾಲನ್ನು ಬಂಡೆಯ ಮೇಲೆ ಗಮನತೆ ಸ್ಥಿರಮಾಕಿ ನನ್ನ ಪ್ರಯಾಣಗಳನ್ನು ಸ್ಥಿರಪಡಿಸಿದೆ. ನನ್ನ ಬಾಯಿ ಪುದಿಯೊರು ಪಾಠ ನನ್ನ ನಾಲಿಗೆಯಲ್ಲಿ ಹೊಸ ಹಾಡನ್ನು ಕೊಟ್ಟನು. ನಾನು ಯೆಹೋವನಿಗಾಗಿ ಕಾತು ಕಾತಿರುವುದು ನಾನು ದೇವರಿಗೋಸ್ಕರವಾಗಿ ಕಾಯುತ್ತಾ ಇದ್ದೆ. ಎತ್ರ ಮೇಲೆ ದೈವತ್ತಿನಾಗಿ ಕಾತಿರಿ ಎಷ್ಟು ಜನ ದೇವರಿಗೋಸ್ಕರ ಕಾಯುತ್ತೀರಿ? ಮಕ್ಕಳಿಗಾಗಿ ಕಾತಿರಿ ಮಕ್ಕಳಿಗೋಸ್ಕರ ಕಾಯುತ್ತೀರಿ? ಇಪ್ಪ ಕೈ ಮುಟ್ಕೇಜಿ ವೀಟ್ ಚೆನ್ನಾಗಿ ಚಿಕಡ ಮಾಡೋ. ಈಗ ಕೈಯನ್ನು ಎತ್ತದ ಮೇಲೆ ಮನೆಗೆ ಹೋಗಿ ನಿದ್ದೆ ಮಾಡ್ತೀರಿ. ಅಲ್ಲಿಗೆ ಅವರ ಕಡೆ ಜೋಡಿ ಎದುರಿ ಅಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ಮಾಡ್ತೀರಿ. ಞಾಯಿಚಿ ಹೋಳಿ ಬೇರೆ ಬಿಡಬೇಕು. ಭಾನುವಾರ ಮಾತ್ರ ಕಾಯ್ತಾ ಇರ್ತೀವಿ. ಮುಟ್ಟೆ ನಿಂತ್ಕೊಂಡು ಅರೆ ಮಣಿಕೂರ್ಗೆ ಅರ್ಥ ಮೇಲೆ ಕಾತಿರಿ ಹತ್ರ ಬೇರೆ ಮನೆಗೆ ಹೋಗಿ ಮೊಳಕಾಲು ಊರಿ ಅರ್ಧ ಗಂಟೆ ಕರ್ತನೆ ಎಂಬುದಾಗಿ ಕಾಯುವರು ಎಷ್ಟು ಜನ ಇದ್ದೀರಿ? ಸಂಕೀರ್ತನಕಾರ ಬರೆಯಿತು ಆದ್ರೆ ಕೀರ್ತನಕಾರ ಹೇಳ್ತಾರೆ ನಾನು ಯೆಹೋವನಿಗೋಸ್ಕರ ಕಾಯುತ್ತಾ ಇದ್ದೇನೆ. ನೀವು ಕಾಯುತ್ತಾ ಇರುವಾಗ ಒಂದು ಬೆಳ್ಳಿಯ ಸಂಭವ ಒಂದು ದೊಡ್ಡ ಕಾರ್ಯ ನಡೀತದೆ. ಯೆಹೋವ ನಿಂಗಲೇಕ ಚಾಯಿ ಕರ್ತನು ನಿಮ್ಮ ಕಡೆಗೆ ಇಳಿದು ಬರುತ್ತಾನೆ. ಒಂದು ಮಾವು ಚರಿಕಣಿಗೆ ಎತ್ತರ ಬುದ್ಧಿಮುಟ್ಟ ಒಂದು ಮಾವಿನ ಗಿಡವು ಬಗಿಸಬೇಕಾದ ಎಷ್ಟು ಕಷ್ಟ. ಮಾವು ನೇರೆ ಹಾಕಣಿಗೆ ಬಗ್ಗೆ ನಿಂತಿರುವ ಮಾವಿನ ಮರವನ್ನು ನೆಟ್ಟಿಗೆ ಹಾಕಿ ಮಾಡಬೇಕು.
ಅದು ಸ್ವಲ್ಪ ಕಷ್ಟ. ದೈವತ್ತೆ ನಂಬಲೇಕ ತಿರಿಕ ದೇವರನ್ನು ನಮ್ಮ ಕಡೆಗೆ ಸೆಳೆದುಕೊಳ್ಳುವ ಒಚ್ಚ ಮಾರ್ಗವೇ ಉಳ್ಳ ಒಂದೇ ಒಂದು ದಾರಿ. ನೀ ದೈವತ್ತಿನಾಯ್ ಕಾತಿರಿಕ, ನೀನು ದೇವರಿಗೋಸ್ಕರ ಕಾಯಬೇಕು. ನಾನು ಯಹೋವನಿಗಾಗಿ ಕಾತಿರುವೆನು, ನಾನು ಯಹೋವನಿಗಾಗಿ ಕಾಯ್ತಾ ಇದ್ದೇನೆ. ನನ್ನ ಕಡೆಗೆ ಇಳಿದು ಬಂದನು, ಎಂದಿನ ಚಾನ್ಯದ ಯಾಕೆ ಅದನ್ನು ಬಂದನು ನೆಲೆಬಳಿ ಕೂಗನ್ನು ಕೇಳುವುದಕ್ಕೆ. ಎಂದುಕೊಂಡ ನೆಲವಿಳಿಕ್ಕಿರುವುದು ಯಾಕೆ ಕೂಗುತ್ತೀರಿ? ಉಳಂಜ ಚೇಚ ಕಷ್ಟಕರವಾದ ಗುಂಡಿಯಿಂದ, ನಾಶಕರವಾದ ಕುಳಿ, ನಾಶನದ ಗುಂಡಿಯಿಂದ ಅವಡೆಯ ಕಿಡಕುತ್ತದೆ. ಅಲ್ಲಿ ನಾವು ಬಿದ್ದಿದ್ದೇವೆ. ಇಂದು ನಿಮ್ಮ ವೀಡಿನ ಅವಸ್ಥೆ ಹೇಗೆ? ಇವತ್ತು ನಿಮ್ಮ ಮನೆಯ ಪರಿಸ್ಥಿತಿ ಹೇಗಿದೆ? ಉಳಂಜ ಚೇಚಾರಿಕ ಒಂದು ಕಷ್ಟಕರವಾದ ಸ್ಥಿತಿಯಲ್ಲಿ ಒಂದು ಕಾಲ ಪೊಕ್ಕ ನೋಕಮ್ಮ ಮತ್ತೆ ಕಾಲಿತ ಒಂದು ಮೆಟ್ಲ ಒಂದು ಕಾಲ ಎದುರಿಗೆ ನೋಡುವಾಗ ಇನ್ನೊಂದು ಕಾಲ ಕೆಳಗಡೆಗೆ ಇಳಿದು ಹೇಗೆ ನಾವು ಬೆಚ್ಚಾವಿಸುತ್ತೇವೆ ಗೊತ್ತಿಲ್ಲ. ನಾಳೆ ಹೇಗೆ ಬದುಕ್ತೇವೆ ಗೊತ್ತಿಲ್ಲ. ಬಹಳ ಸಂಕಷ್ಟಗಳು, ನಾಶಕರಮಾಯ ಕುಳಿ, ನಾಶನದ ಗುಂಡಿ, ಉಳಿಂಜ ಚೇರ ಆ ಒಂದು ಕೆಸರಿನಲ್ಲಿ ಅಂಗಡಿ ಕೆಳಕ್ಕೆ ಆರೇ ಕಂಡಾದ್ರೆ ವಿಷಮಿಕ್ಕಿರು. ಹಾಗಿರುವಂತ ಯಾರನ್ನಾದ್ರೂ ನೋಡಿದ್ರೆ ನೀವು ಬೇಜಾರಾಗಬೇಕು. ಆಮೇಲೆ ಪೊಕ್ಕ ಕಳಿಯಿಂದ ಸ್ವರ್ಗ ಬಂದ ಅವರನ್ನ ಮೇಲೆ ಕಟ್ಟುವುದನ್ನು ಪರಲೋಕವಿದೆ. ಈ ದಿನದಲ್ಲಿ ದೇವಚನೇ ಪೊಕ್ಕಟ್ಟೆ ದೇವರಿಗೆ ಕೆಲವರು ಮೇಲೆ ಕೆತ್ತುತ್ತಾರೆ. ಯಾರಿಗೋಸ್ಕರ ಒಂದಿನ ಕಾಲನ್ನು ಸ್ಥಿರಪಡಿಸಿ ಬಂಡೆ ಮೇಲೆ ಕ್ರಿಸ್ತು ಎಂಬ ಭಾವ, ಕ್ರಿಸ್ತ ಎಂಬ ಬಂಡೆ ಮೇಲೆ ಪದರಾದೆ ಎಂದಿಗೂ ಬಿದ್ದು ಹೋಗಿಲ್ಲ. ಸ್ಥಿರವಾಗಿ ನಿಲ್ಲುವಂತ ಒಂದು ಭಾರ, ಒಂದು ಬಂಡೆ. ಇನ್ನು ನಿಮ್ಮ ಕಾಲ ಅವಳು ಯಾರೋ, ಇವತ್ತು ನಿಮ್ಮ ಕಾಲು ಎಲ್ಲಿದೆ ಅಲ್ಲಿಗೆ ಅವಳ ಆಕಾಂತ ಇಲ್ಲವಾದ್ರೆ ಆ ಬಂಡೆ ಮೇಲೆ ನಿಲ್ಲಿಸಿಗೆ ದೇವರ ಶಕ್ತನಾಗಿ ಕಾಲು ಅಲ್ಲಿ ಹೂರಿದಾಗ ನಿನ್ನ ಗಮನತೆ ಸ್ಥಿರವಾಗಿ ನಿನ್ನ ಯೋಚನೆಗಳನ್ನು ಸ್ಥಿರಪಡಿಸುತ್ತಾನೆ. ಬಲ್ಲಾದ ಓಡಿಕೊಂಡ್ರಿ, ಈಗ ಹೆಂಗೋ ಓಡ್ತಾ ಇದ್ದೀರಿ? ಬಿಡಿ, ಎಲ್ಲಿಗೆ ಹೋಗ್ತೀನಿ ನೋಡಿದ್ರೆ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾ ಇದ್ದೀನಿ, ಜೀವಿಕೆ ಸಾಯಿಲ್ಲ, ಅದರಿಂದ ಬದುಕ್ತಾ ಇದ್ದೀನಿ. ಜೀವಿಸಿದಂತ ಹಾಗೆ ಬದುಕಿ ಏನ್ ಪ್ರಯೋಜನ? ಜೀವಿಕೆ ದೈವತ್ತಿನ ವೇಣಿ ಬದುಕಿದ್ರೆ ಕರ್ತನಿಗೋಸ್ಕರ ಬದುಕಿ, ದೇವರ ಕಾರ್ಯಕ್ಕಾಗಿ ಇಷ್ಟತ್ರಿ ವೇಣಿ, ದೇವರ ಚಿತ್ತಕ್ಕಾಗಿ ವೇಣಿ, ನನ್ನ ಕಾಲನ್ನು ಬಂಡೆ ಮೇಲೆ ಮಾತ್ರವಲ್ಲ, ಅದು ಮಾತ್ರವಲ್ಲ, ನನ್ನ ವಾಯಿಲ್ ಪುದಿಯೂರು ಪಾಠ, ನನ್ನ ತುಡಿಗಳಲ್ಲಿ ಹೊಸ ಗೀತವನ್ನು ಕೊಟ್ಟನು. ಈ ಕುಳಿ ಕಡದ ಪೋಳ ಗುಂಡಿಯಲ್ಲಿ ಬಿದ್ದಾಗ, ಈ ಕುಳಿ ಕಡದ ಪೂರ್ವ ಕರಚಿಲ ಇರುತ್ತೆ, ಗುಂಡಿಯಲ್ಲಿ ಬಿದ್ದಿದ್ದಾಗ ಅಳುತ್ತಾ ಇದ್ದೆ. ಈ ಕರಚಿಲಿಗೆ ಏನಿಟ್ಟಾಡದ ಇವತ್ತು ತಿರುಗ ಈ ಹಳುವನ್ನು ಕೇಳಿ ದೇವರ ದಿನಗಳಿಗೆ ಚಾಚಿದ್ರು. ಚಂದ್ರ ಪಾರೆ ಕೇರಿಯಾದ್ರೆ ಕರಚಿಲ, ಕೆಲವರು ಬಂಡೆ ಮೇಲೆ ನಿಂದ್ರು ಕೂಡ ಅಳ್ತಾ ಇರ್ತಾರೆ. ಕುಳಿ ಕಡದ ಕರಂಜು ಗುಂಡಿಯಲ್ಲಿ ಬಿದ್ದಾಗ ಅಳ್ತೀರಿ, ಜೇಟಿ ಕಡಿಮೆ ಕಾಣಿ ಕಷ್ಟದಲ್ಲಿ ಬಿದ್ದು ಅಳುತ್ತೀರಿ. ಕರ್ತನೇ ಕರ್ತನೇ ಎಂಬುದಾಗಿ ಕೂಗಿದ್ದೀರಿ. ಕರ್ತನು ನಿಮ್ಮನ್ನು ಮೇಲೆ ಬಂಡೆ ಮೇಲೆ ನಿಮ್ಮನ್ನು ನಿಲ್ಲಿಸಿದ ಅಪ್ಪಳಿ ಕಾಣಿಸಿಲ್ಲ. ಈಗಲೂ ಕೆಲವರು ಅಳ್ತಾ ಇದ್ದಾರೆ, ಬೇಡ ಬೇಡ ಅಳಬೇಡ್ರಿ. ಬಾಯಿ ಪುದಿಯ ಪಾಠ ನಿನ್ನ ನಾಲಿಗೆ ಹೊಸ ಹಾಡನ್ನು ಕೊಡ್ತಾರೆ. ಶೈತಾನನ ಬಂಧಿಸಿದ ಬಾಯಿಗಳು ಬಿಚ್ಚಲ್ಪಡಬೇಕು. ನಾನೊಂದು ತಲೆಯ ಮೆದುಳಿನ ಡಾಕ್ಟರ್ ಆಗಿದ್ದೇವೆ, ಸಂತೋಷ ಅದಕ್ಕಿಂತ ನನಗೆ ಖುಷಿ ಹಲ್ಲೆಲಿ ಹೇಳುವುದು. ಪರಲೋಕದಲ್ಲಿ ಸರ್ಜರಿ ಇಲ್ಲ, ಅಲ್ಲಿ ಹಲ್ಲೆಲಿಯ ಮಾತ್ರ ದೇವರದ ನಾಲಿಗೆ ಹೊಸ ಹಾಡನ್ನು ಕೊಡಲಿ, ಸ್ತುತಿಗಳು ನಿಮಗೆ ಕೊಡಲಿ. ಮತ್ತೆ ನಾವು ಓದುವಾಗ ಅದು ಕಂಡ ಅನೇಕರು ಆಶ್ಚರ್ಯ, ಅದನ್ನು ನೋಡಿದಂತ ಅನೇಕರು ಖುಷಿ ಪಟ್ಟರು. ಅಡತ ವೀಟಿಲ್ ನಿನ್ನ ಪಕ್ಕದಲ್ಲಿ ಒಂದುವರಿಗೆ ಮತ್ತಾಯಿ ಮರಕೋಸನ್ನು ಆಯ್ಕೆ ಆವಶ್ಯ, ಮತ್ತಾಯನ ಮರಕೋಸರು ಓದಬೇಕಾಗಿ. ಯೋಹಾನ ಲೂಕಾಯಿ ನೋಕ ಸಮಯ ಇಲ್ಲ, ಲೂಕನು ಮತ್ತೆ ಯೋಹಾನ ಓದಲಿಕ್ಕೆ ಸಮಯ ಇಲ್ಲ. ನಡಕ್ಕೊಂದು ಸುವಿಶೇಷ ಉಂಟು, ಆದ್ರೆ ನಡೆಯುವಂತ ಒಂದು ಸುವಾರ್ತ ಇದೆ. ನಿನ್ನೆ ಕಾಣಬಹುದು, ನಿನ್ನ ಪಾಠ ಕಾಣಬಹುದು, ಕತ್ತಾವಿನ ಕಾಣಬಹುದು, ನಿನ್ನನ್ನು ನೋಡಬಹುದು. ದೇವರ ವ್ಯತ್ಯಾಸವನ್ನು ಕೊಟ್ಟನು, ಅಭಿಷೇಕದ ಪಗಲ ಇವತ್ತು, ಅಭಿಷೇಕ ಅನುಗ್ರಹದ ಪಗಲ, ಆಶೀರ್ವಾದ ದೈವ ಶಕ್ತಿಯ ಪಗಲ. ಹಲ್ಲೆಲೂಯಾ.
എനിക്ക് അഞ്ചു വയസ്സ് പ്രായമേ ഉള്ളൂ. ഞാൻ ദർശനം വന്നതാക നനക്ക് 5 വയസ്സു. ഞാൻ സാക്ഷ്യം പറയാൻ തുടങ്ങിയപ്പോ ഇത്ര കൊച്ചായിട്ട് ഞാൻ സാക്ഷി എഴുതുവാക ഇന്ന സണ്ണ മക്കളല്ലേ സാക്ഷി എഴുതും. അഭിഷേകം പ്രാപിക്കുമ്പോ 8 വയസ്സേ ഉള്ളൂ. അഭിഷേകം വന്നിതാക 8 വയസ്സു. ഈ പുസ്തകം പിടിച്ചുകൊണ്ട് പ്രസംഗിക്കാൻ ഇറങ്ങുമ്പോ 10 വയസ്സേ ഉള്ളൂ. ഈ പുസ്തകം തെഗിതുകൊണ്ട് പ്രസംഗം മാറ്റി പോകുമ്പോ 10 വയസ്സ് നനക്ക്. ഇത്രയും നാളും ദൈവം എന്റെ കൂടെ നടന്നു. ഇഷ്ട വർഷങ്ങൾ ദൈവം നന്നെ ജോത്തെ നടന്നു. ദൈവത്തിന്റെ കൂടെ നടക്കുന്നതിന്റെ സുഖം നടക്കുന്നവർക്കേ അറിയൂ. ദേവര ജോത്തെ നടി വന്ന സുഖവും നടിവർക്ക് മാത്രമേ ദൈവത്തിന്റെ കൂടെ നടക്കാനല്ല ദൈവത്തിനെ കുറിച്ച് ജാതികളെന്ന് അവരുടെ കാറ്റഗറികളെന്ന് നോടി സുവാർത്ത സാധനം ബിട്ടുകൊടുക്കും. ദൈവം തരക്കിന്നത് പോകാൻ ദൈവം കണ്ണുമുച്ചി ദേവ
ರಕ್ಷಕನಾಗಿದ್ದಾನೆ ಒಂದು ಮತದಿಂದ ಅಲ್ಲ ಒಂದು ಸಮೂಹದಿಂದ ಒಂದು ಜಾತಿಯ ಒಂದು ಮತದ ಒಂದು ಜನಾಂಗದ ಅಲ್ಲ ಯೇಸು ಇಮ್ಮಾನುವೇಲ್ ಗಾಡ್ ವಿತ್ ಅಸ್ ಯೇಸು ಸ್ವಾಮಿ ಇಮ್ಮಾನುವೇಲನು ದೇವರು ನಮ್ಮ ಸಂಗಡ ಇದ್ದಾನೆ ಇವತ್ತು ನಮ್ಮ ಜೊತೆಯಲ್ಲಿ ಇಮ್ಮಾನುವೇಲ್ ಇದ್ದಾನೆ ಸಮರಿಯ ಪಟ್ಟಣವನ್ನು ಹಾದು ಹೋಗುತ್ತಾ ಇದ್ದಾನೆ ಕಾರಣವೇನು ದೇವರಿಗೊಂದು ಉದ್ದೇಶವಿದೆ ಇವತ್ತು ಚನ್ನಪಟ್ಟಣಕ್ಕೆ ಯೇಸು ಸ್ವಾಮಿ ಬಂದಿದ್ದಾರೆ ಚನ್ನಪಟ್ಟಣಕ್ಕೆ ಯೇಸು ಸ್ವಾಮಿ ಬಂದ್ರೆ ಏನಾದ್ರೂ ನಡೀತದೆ ಆ ಕರೆಂಟ್ ಮುಟ್ಟಿದ ಮೇಲೆ ಶಾಕ್ ಹೊಡಿಬಾರದು ಆಕಾಶ ಕರೆಂಟ್ ಹೊಡಿತದೆ ಬಿಡುಗಡೆ ಸಿಗುತ್ತದೆ ಅಂತ ಹಾಗೆ ಯಾರು ಹೋಗುದಿಲ್ಲ ಅಂದ ದೇವರ ಬಳಿಯಲ್ಲಿ ನೀವು ಬಂದಿದ್ದೀರಿ ಈ ಯೇಸು ಸ್ವಾಮಿಯಲ್ಲಿ ಹೋದಾಗ ಏನ್ ಮಾಡ್ತಾ ಇದ್ದಾನೆ ನಮ್ಗೆ ನೋಡೋಣ ಅಲ್ಲಿ ಯೇಸು ಸ್ವಲ್ಪ ದಾವ ಇತ್ತು ಟೈರ್ಡ್ ಆಯ್ತು ಯೇಸು ಯಾಕೋಬಿನ ತೋಟದ ಒಂದು ಬಾವಿ ಇತ್ತ ನಾಲ್ಕನೇ ಅಧ್ಯಾಯ ಯೋಹಾನ ಸುವಾರ್ತ ನಾಲ್ಕನೇ ಅಧ್ಯಾಯ ಆರನೇ ವಾಕ್ಯ ಯಾರಾದ್ರೂ ಗಟ್ಟಿ ಆಯ್ತು ಯೇಸು ಸ್ವಾಮಿಗೆ ದಾವಾಯ್ತು ದಾವಾಯ್ತು ಯೇಸುಗೆ ಕ್ಷೀಣವಾಯಿ ಸುಸ್ತಾದನು ದೈವತ್ತಿನ ಪುತ್ರನಾಯ ಕ್ರಿಸ್ತುವಿನ ದಾಹವು ಕ್ಷೀಣವು ವೇದನೆಯೊಕ್ಕೆ ಅರಿಯ ದೇವರ ಮಗನಾದ ಯೇಸುವಿಗೆ ದಾವು ದಣಿವು ಎಲ್ಲ ಗೊತ್ತಿದೆ ಸ್ವರ್ಗದಿಂದ ಇಂಗಿನ ತಾಳೆ ಇಕ್ಕಿದ ಕೊರೆ ಪ್ರಾಣಿಗಳೇ ನೋಕೆ ಅಂಗಮಟ್ಟು ಇಂಗಮಟ್ಟು ಪರಲೋಕದಲ್ಲಿ ನಿಂತ್ಕೊಂಡು ನೋಡುತ್ತಾ ಕೆಲವು ಪ್ರಾಣಿಗಳ ನೋಡಿ ಆ ಕಡೆ ಹೋಗ್ರಿ ಈ ಕಡೆ ಬಂದ್ರಿ ಅಂತ ಹೇಳುವುದನ್ನೆಲ್ಲ ವೇದನೆ ಅನುಭವಿಸಿದ ದೈವ ವೇದನೆಗಳನ್ನು ಅನುಭವಿಸಿದವನು ದಾವನ್ನು ಅನುಭವಿಸಿದವನು ನಿಂದನೆಗಳನ್ನು ಅನುಭವಿಸಿದವನು ಆಮೇಲೆ ತಿರಸ್ಕಾರವನ್ನು ಅನುಭವಿಸಿದವನು ಮುಟ್ಟು ವೇದನೆ ಉಂಟು ಮುಟ್ಟು ವೇದನೆ ಯೇಸುವಿನ ಅರಿಯ ಮಂಡಿಗೆ ನೋವಿದ್ರೆ ಆ ಮಂಡಿಯ ನೋವು ಏನಂತ ಯೇಸು ಸ್ವಾಮಿಗೆ ಗೊತ್ತು ಬೆಂಡು ನೋವು ಎಂಬುದಾಗಿ ಹೇಳಿದ್ರೆ ಬೆಂಡು ನೋವು ಏನಂತ ಯೇಸು ಸ್ವಾಮಿಗೆ ಗೊತ್ತು ಇಲ್ಲಿ ಏನೆಂಬುದಾಗಿ ಯೇಸುವಿಗೆ ಸುಸ್ತಾಯಿತು ದಣಿವಾಯಿತು ದಾಹದಿಂದ ಅಲ್ಲಿ ಕುತ್ಕೊಂಡ ದಾಹವನ್ನು ತಿಳಿದವನಿಗೆ ಮಾತ್ರ ದಾಹದ ಬೆಲೆ ನಮ್ಮ ದೇವರು ಎಲ್ಲ ಬೇರೆಗಳನ್ನು ಆದ್ರೂ ರುಚಿಸಿ ನೋಡಿದ ನೀನು ಅನುಭವಿಸುವ ವೇದನೆ ಎಂತ ದೇವರಿಗೆ ಗೊತ್ತು ನಿನ್ನ ಮಕ್ಕಳು ಹಾಲಲ್ಲಿಯ ಸಸಿಗಳು ಮನೆಯಲ್ಲಿ ಯಾರಿಗೂ ಗೊತ್ತಿರಲ್ಲ ನಿನ್ನನ್ನು ಪ್ರೀತಿಸುವ ಯೇಸುವಿಗೆ ಗೊತ್ತು ನಿನ್ನ ವೇದನೆ ಎಲ್ಲೋ ತಿಳಿದವನು ಯೇಸು ಅಲ್ಲೇ ಕೂತಿದ್ದಾರೆ ಶಿಷ್ಯನ್ಮಾರೇ ಆಮೇಲೆ ಶಿಷ್ಯನ ಪಟ್ಟಣಕ್ಕೆ ಆಹಾರವನ್ನು ತೆಗೆದುಕೊಂಡಕ್ಕೆ ಪಟ್ಟಣಕ್ಕೆ ಕಳಿಸಿ ಅವರೇ ಪರಿಚಯಿಸಿದ್ರೆ ಅವರನ್ನು ಯಾಕೆ ಕಳಿಸಿದ ವ್ಯಕ್ತಿಯೊಡನೆ ಪ್ರೈವೇಟ್ ಕಾನ್ವರ್ಸೇಷನ್ ನಡೆಸ್ತಾರೆ ಒಬ್ಬ ವ್ಯಕ್ತಿಯ ಬಳಿಯಲ್ಲಿ ಆತನಿಗೆ ಮಾತನಾಡಬೇಕು ವ್ಯಕ್ತಿಪರವಾದ ಅನುಭವ ಕೊಡುಕ ಒಬ್ಬ ವ್ಯಕ್ತಿಯ ಬಳಿಯಲ್ಲಿ ಆತನಿಗೆ ಮಾತಾಡಬೇಕು ಆ ಪಟ್ಟಣದಲ್ಲಿ ವಿಐಪಿ ಅಲ್ಲ ಆ ಪಟ್ಟಣದಲ್ಲಿ ಇರುವಂತ ವಿಐಪಿ ಹತ್ರ ಅಲ್ಲ ನಂಬರ್ 1 ಅಲ್ಲ ಆ ಮೊದಲನೇ ವ್ಯಕ್ತಿ ಅಲ್ಲ ಸಾಧಾರಣ ತಳ್ಳಪಟ್ಟ ಸ್ತ್ರೀಯ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ನೀಚ ಸ್ತ್ರೀ ಆ ಸ್ತ್ರೀಯಲ್ಲಿ ಬರ್ತದೆ ಯೇಸು ಆಕೆಯ ಬಳಿಯಲ್ಲಿ ಮಾತಾಡುವುದಕ್ಕೆ ಶಿಷ್ಯರನ್ನು ಕಳಿಸಿ ಆ ಸ್ತ್ರೀಯಲ್ಲಿ ಬರ್ತಾರೆ ಏಳನೇ ವಚನ ಯೇಸು ಸ್ವಾಮಿ ಆತನು ನನಗೆ ಕುಡಿಲಿಕ್ಕೆ ಕೊಡುತ್ತೀರಾ ಎಂಬುದಾಗಿ ಕೇಳಿದ್ರೆ ತನ್ನ ಶಿಷ್ಯರನ್ನು ಊಟ ತೆಗೆದುಕೊಂಡು ಬರುವುದಕ್ಕೆ ಈ ಸಹೋದರಿಯೋಡಿ ಚೋದಿಚು ಈ ಸಹೋದರಿ ಬಳಿ ಎನಿಕ್ಕೆ ಕುಡಿಕ್ಕಾನೊಳಗೆ ಗ್ಲಾಸ್ ವೆಳ್ಳ ನನಗೆ ಕುಡಿಲಿಕ್ಕೆ ನೀರು ಕೊಡುತ್ತೀರಾ ಸ್ವರ್ಗತ್ತಿನ ಒಂದು ಪದ್ಧತಿ ಎಪ್ಪಳು ಅಂಗಡ ಪರಲೋಕದ ಒಂದು ಉದ್ದೇಶ ಹೀಗೆ ಆದ್ಯ ಇಚ್ಛೆ ಅಂಗೋಟು ಕೊಡುಕ ಆ ಫಸ್ಟ್ ಕರ್ತನಿಗೆ ಕೊಡಬೇಕು ಅಪ್ಪಳೆ ಇಂಗೋಟು ಬರುವ ಆಮೇಲೆ ಈ ಕಡೆ ಬರ್ತದೆ ಅಲ್ಲೆಲೂಯ ಏಲಿಯಾವಿನ ಅನುಗ್ರಹಿಕ್ಕಾ ದೈವ ಒಂದು ಸರತು ಬಿಟ್ಟು ಏಲಿಯನ್ನು ಆಶೀರ್ವಾದ ಮಾಡಿದ್ರೆ ದೇವರು ಒಂದ್ ಕಡೆ ಕಳಿಸಿ ಸ್ಥಳದಲ್ಲಿ ಸಾರಾಪಾತ್ ಎಂಬುದಾಗಿ ಅರ್ಥ ಕ್ರೂಸ್ ಬಿಡ್ ಡಾಕ್ಟರ್ ಮರಂದು ಕುಡಿಕ್ಕ ಸ್ಥಾನದ ಬೇರೆ
അല്ലെ ക്രൂശിബിൾ എന്നതായ ആ സ്ഥലം പൊട്ടിക്കുന്ന സ്ഥലം ആ റുബു എന്ന സ്ഥലം സറാഫാത്ത് എന്ന റുബു ഏലിയാവിനെ വിട്ടു അല്ലെ ഏലിയാവിനെ കളിച്ചു ഡോക്ടറുടെ വീട്ടിലല്ല ഡോക്ടറെ മനെ കളിച്ചു മേയറുടെ വീട്ടിലല്ല മേയറെ മനെ കളിച്ചു ശാഗാ കിടക്കുന്ന ഒരു വിധവയുടെ വീട്ടിൽ സായിലിയ സായിവ പരിസ്ഥിതിയിലുള്ള ഒരു വിധവയെ മനക്കെ കളിച്ചു ഏ ദൈവദാസൻ അവിടെ നിന്നപ്പം ദേവര സേവന ബന്ധ ഈ വിധവ ഇങ്ങനെ എലവിടക്കാൻ വന്നു ഈ വിധവയോ കട്ടികേനെ എന്നിരിക്കാൻ പറ്റും അപ്പൊ എന്നെ മറക്കാൻ വന്നപ്പോൾ കട്ടിക എറക്കുളം മറക്കുന്ന ഈ വിധവയോട് കട്ടികേനെ എറക്കുന്ന വിധവയെ കഴിക്കാൻ വല്ലതും തരാൻ പറഞ്ഞു ഞാനെനിക്ക് കൂട്ടക്കന കൊടുവെന്ന് കേട്ടു ആരോടെ ചോദിച്ചു ഞാൻ വഴി കേട്ടു ശാഖാ കിടക്കുന്ന വിധവ സായുവ പരിസ്ഥിതി രോഗിതവ രണ്ട് അപ്പം മാത്രം വീട്ടി ബാലൻസ് എരടേ റൊട്ടി മാത്രം മകനും ഇവനെ കൂടെ അടിച്ചേച്ച് ഫിനിഷ് ആകാൻ കിടക്കും ഇബ്രു ആ തായി മറ്റേ മക ഇബ്രു ഊട്ട മാറുന്നേരം സായവയാണ് ദൈവം അവക്ക് ദൈവത്തിന്റെ ആശ്രമം വേണ്ടി ഒരുക്കിയിരിക്കുന്നു അല്ലിക്ക് ദേവരാസ് സേവകർക്കായി കൊടി ദേവര സേവകർ നനസ്കൊടുത്താലെ അമേരിക്ക നിന്ന ഊരുകളിൽ കെല കഷ്ടതലിരുവോരു ദേവ സിദ്ധപ്പെടുത്തുന്നു അവര് മുഖാന്ത ദേവനെ ആശ്രയിച്ചാലെ ഇത് വാക്യത പ്രമാണം അപ്പൊ ഏലിയ പറഞ്ഞു എനിക്ക് തരണം വല്ലോ കഴിക്കാം അവ ഏലിയൻ എഴുതുന്നു തനിക്ക് ഏതാണ്ട് കൊടു പറഞ്ഞു എനിക്ക് ഒന്നുമില്ല ആ കേളുന്നു തന്നെ വിളി നേനും ഇല്ല അപ്പൊ ഏലിയ പറഞ്ഞു എന്നാ പോക്കോ ഇരുപതിലെ ഒന്ന് ചൂട് നനക്ക് കൊടുവോ ബാക്കി നീ തിന്നു ദൈവദാസന് കൊടുത്ത ശേഷം ദൈവര സേവർ കൊട്ട ക്ഷാമകാലം മുഴുവനും ആ ഒരു മരകാല പൂർത്തി സഹോദരിയുടെ എണ്ണ പോയില്ല ആ സഹോദരിയ എണ്ണ കളിയാകും കുറഞ്ഞില്ല അവരെ ഇട്ട് കളിയാകും സാധാരണ മക്കളെ മീറ്റിംഗ് കളിച്ചു അവർ തന്നെ അപ്പോ അടിച്ചേച്ച് മിണ്ടാതിരിക്കും അവരെ റൊട്ടി തിന്നുകൊണ്ട് മനെ ഓക്കാം സ്തോത്രം പറയുന്നത് വളരെ കുറച്ച് സ്തോത്രം കേളത് വളരെ കമ്മി ഞാനിവിടെ വന്ന് കഴിഞ്ഞാൽ ആദ്യം നോക്കും ആരാ സ്തോത്രം പറയുന്നത് ഞാനില്ല വന്നേ ആരും ആരും സ്തോത്രം കൂടുതൽ ആരാധിക്കുന്നത് ആരും ആരാധന മാത്രമേ രാത്രിയിലത്തെ മീറ്റിംഗിൽ ഞാൻ ഒരു പയ്യൻസിനെ കണ്ട അവർ ആട്ടി കൂടി ആരാധന പിന്നെ രാത്രി കഴിഞ്ഞാൽ അവൻ ഉടുക്കലെന്നോട് അവൻ ഉള്ള ആരാധന പൗലോസായി അവൻ ഒന്നും വേണം പൗലനാക്കി മാറുത്താൻ ഈ രീതി ആരാധന മാറുന്നത് എന്റെ കണ്ണ് എപ്പോഴും ഇങ്ങനെ നോക്കിക്കൊണ്ടിരിക്കും എന്റെ കണ്ണ് ഈ നിരീക്ഷിച്ചു അഞ്ചപ്പോ രണ്ട് മീനും കൊണ്ടൊരു പയ്യൻസ് വന്നു ഐദ് റൊട്ടി രണ്ട് മീനും കൂടുക വന്നിതാണ് അവിടുത്തെ ശിഷ്യന്മാരുടെ കയ്യിലൊന്നും ഇല്ല ശിഷ്യരുടെ കയ്യിൽ തന്നെ ഇല്ല എല്ലാ ശുശ്രൂഷയും കഴിഞ്ഞ കർത്താവ് പറഞ്ഞു ഇവർക്ക് ഭക്ഷണം കൊടുക്കാൻ എല്ലാ സേവ മുഗിന് മേലെ ഇഷ്ടം ഇവർ കൂട്ടൊക്കെ ശിഷ്യന്മാർ പറഞ്ഞു ഇവർക്കെല്ലാം കൊടുക്കുന്ന എവിടെ കൊടുക്കും അടുത്ത ഹോട്ടലൊന്നും ഇല്ല ഹോട്ടലില്ല എങ്ങനെ രക്ഷ നടക്കും ഏകെ പിടികടെ ആകത്തത് ഒരു ശിഷ്യൻ പറഞ്ഞു ഒന്ന് ശിഷ്യൻ എഴുതുന്നു ഒരു പയ്യനുണ്ട് ഒന്ന് ഉടുക്കായി തന്നെ അഞ്ച് അപ്പോ ഉണ്ട് രണ്ട് മീനും ഐദ് റൊട്ടി ഏഴ് മീനും അത് മതി ആ സാക്കോ അത് മതി സാക്കോ നിന്റെ കയ്യിലുള്ള ചെറിയ സംഗതി വെച്ചിട്ട് നിന്റെ കയ്യിലിരുന്ന ചിക്ക് തന്നെ വലിയ ദേശത്തെ അനുഗ്രഹിക്കും ദൊട്ട ഊരുകളെ ആശീർവദിച്ചു കർണാടക മുഴുവൻ അനുഗ്രഹിക്കും കർണാടക ഒരു ആശീർവദിച്ചു ഒന്ന് ഹകല് സമയത്തെ ഹടകിനെ കൂത്തുകൊണ്ട് പ്രസംഗം മാടും അവകാശ പേത്ര യേശുസ്വാമിക്ക് കൊട്ടു മീനില്ലാതെ വീട്ടി വിടില്ല മീനില്ലാതെ അത് കളിച്ചിട്ടുണ്ട് ഭാര്യ മക്കൾ പറയുക കർത്താവിനെ ഇരുത്തിയോണ്ടല്ലേ നീ വെറുതെ പേത്രന ഹെട്ടത്തി മക്കൾ ഏറിന് പോലെ യേശുസ്വാമിക്ക് അവകാശം കൊടുത്ത് കല്ല മീന് സിക്കില്ല അങ്ങനെ സമ്മതിക്കില്ല ആകെ ഏളമാറുന്നു പത്രോസ് ഒരു മാസം പിടിക്കുന്ന മീൻ മുഴുവൻ ഒറ്റ ദിവസം ഒന്ന് ലോട്ടം നീർക്കൊടിയേ
തരാമെന്നോ തരാ പയ്യെന്നോ പറഞ്ഞ പോലെ കൊടുത്തിനെ ഇല്ല ആകല്ല അത് ഹേളബേ അവിടെ വേറെ ഡയലോഗ് ആക്കിയു വേറെ എന്നോ ആക്കിയെന്നെ നീ ഒരു യഹൂദൻ നീനൊബ യഹൂദൻ ഞാനൊരു ശമരിയ ഞാനൊന്ന് ശമരിയ സ്ത്രീ എന്നോ ഈ കർത്താവ് ചോദിച്ചു ഇതേതാ യേശുസ്വാമി കേൾക്കുന്നത് അവളത്ര ഹല്ലേലൂയ ആന്ധ്രയിൽ ചെന്ന ഞാൻ റെഡി യാക്കെ നന്ന ബളി വന്ന് നീർ കേൾത്തായി ചോദിച്ചാക കൊടുത്ത പോലെ എന്തിനീ ഡയലോഗ് അടിക്കുന്നു കേളുവാക കൊട്ടറെ സാക്കാകൽവാ യാക്കി ഇസ്രായേൽ മാത്താവോ ഈ സഹോദരിക്ക് രണ്ടു മൂന്ന് കാര്യം ചോദിക്കാം ഈ സഹോദരിക്ക് രണ്ടു മൂന്ന് വിഷയം യേശു സമയത്ര കേളവേ കർത്താവേ ഞാൻ ഒരു ശമരിയാക്കാരിയാ കർത്താവേ കർത്തനെ ഞാനൊരു ശമരിയ സ്ത്രീ എന്റെ കയ്യിലെ വെള്ളം നീ കുടിക്കുമോ ഞാൻ കൊട്ട നീര് നീ കുടിത്തിയ ഈ പയ്യന്റെ ഉണക്ക റൊട്ടിയും ഉണക്ക മീനും ഈ ഉടുകനെ കയ്യിൽ നിന്ന് ഉണങ്ങിയ റൊട്ടി ഉണങ്ങിയ മീനും മണമുള്ള റൊട്ടിയും മണമുള്ള മീനും ആ വാസന ഓടി വന്ന റൊട്ടിയും മറ്റു മീനും കർത്താവ് എടുത്ത് വാഴ്ത്തിയപ്പോ കർത്തന് തൈന്ന് കൊണ്ട് സ്തോത്രമായത് അഭിഷേകം ഇല്ലാത്തവൻ അഭിഷേകം പ്രാപിക്കും അഭിഷേകം ഇല്ലാത്തവർ അതിന് ഒന്നിക്കൊള്ളേ
ಹೃದಯವು ದೇವರಿಗಾಗಿ ತೆರೆಯಬೇಕು, ಸ್ವರ್ಗ ರಾಜ್ಯದ ವೇಳೆ ಪ್ರತಿಷ್ಠೆ, ಜೀವನವು ದೇವರ ರಾಜ್ಯಕ್ಕಾಗಿ ಪ್ರತಿಷ್ಠೆ ಮಾಡಬೇಕು. ನನ್ನ ಸಾಕ್ಷಿಯನ್ನು ಹೇಳುತ್ತೆ, ನನ್ನ ಸಾಕ್ಷಿಯನ್ನು ಹೇಳುತ್ತೆ, ನನ್ನ ಸಾಕ್ಷ್ಯ ಕೇಳಿದವರು ಯಾರಿದ್ದೀರಾ? ಇವರ ಸಾಕ್ಷಿಯನ್ನು ಕೇಳಿದವರು, ಇವರ ಸಾಕ್ಷಿಯನ್ನು ಕೇಳಿದವರು, ನಿಮ್ಮ ಸಾಕ್ಷಿ ಅಲ್ಲ, ಈ ದೇವರ ಸೇವಕರ ಸಾಕ್ಷಿಯನ್ನು ಕೇಳಿದವರು. ಮಾತ್ರ യൂട്യൂബിൽ ജോർജ് കോവൂർ നടിച്ചാൽ കിട്ടും, ഞാനങ്ങ് പോകും, എല്ലാം പറയാൻ പറ്റില്ല. നിങ്ങൾ ജോർജ് കോവൂർ നടിച്ചിട്ട് ഇംഗ്ലീഷിൽ വേർഡ് ഓഫ് ഹോപ്പ് 10 മിനിറ്റിന്റെ 12 എപ്പിസോഡ് യൂട്യൂബിനല്ലി നിമ്മ മൊബൈലിനല്ലി ബർത്തതെ, യൂട്യൂബിനല്ലി ഹോഗി ಜಾರ್ಜ್ ಕೋವೂರ್ ಎಂಬುದಾಗಿ ಪ್ರಿಂಟ್ ಮಾಡಿದರೆ ಸಿನಿಮಾ ಪಾಠ ಸಿನಿಮೆ ಅದಿದ್ದು ನೋಡದಂತೆ ದೇವರ ವಾಕ್ಯ ಕೇಳಿ 10 ನಿಮಿಷದ 12 ಮೆಸೇಜ್ ಗಳು ನನ್ನ ಸಾಕ್ಷಿಯಲ್ಲಿ ನಾನು ಹಾಕಿದೆ. ಅದರಾಗತ್ತೆ ಇಂಗ್ಲಿಷ್ ವರ್ಡ್ ಆಫ್ ಹೋಪ್ ಉಂಟು, ಇಂಗ್ಲಿಷ್ ನಲ್ಲಿ ವರ್ಡ್ ಆಫ್ ಹೋಪ್ ಎಂಬುದಾಗಿ ಮೆಸೇಜ್ ಒಂದು ಮಾಸ ಕಳಿಬಿಟ್ಟು ಒಂದೆರಡು ಮಾಸ ಕಳಿಬೇಕು. ಇವತ್ತು ಕೇಳುವಂತ ಈ ವಾಕ್ಯವು ಕೂಡ ಒಂದೆರಡು ತಿಂಗಳು ಕನ್ನಡದಲ್ಲೂ ಕೂಡ ನೀವು ಕೇಳಬಹುದು. ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ, ನಾನು ಹುಟ್ಟಿದಾಗ ನಿಮ್ಮ ಹಾಗೆ ಅದೃಷ್ಟವಂತನಾಗಿರಲಿಲ್ಲ, ದೊಡ್ಡ ತಲೆ, ಚಿಕ್ಕ ಶರೀರ, ಒಂದು ರೋಗಿಯಾಗಿ ನಾನು ಹುಟ್ಟಿದೆ. ಹೈಡ್ರೋ ಮೀನ್ಸ್ ವಾಟರ್, ಹೈಡ್ರೋ ಎಂಬುದ ಹೇಳಿದ್ರೆ ನೀರು, ಕೆಫಾಲಸ್ ಮೀನ್ಸ್ ಹೆಡ್, ಕೆಫಾಲಸ್ ಅಂದ್ರೆ ತಲೆ, ವೆಲ್ಲ ಗಟ್ಟಿ ಕಿಡಕೊಂಡು ತಲೆಯಲ್ಲಿ ನೀರು ತುಂಬಲ್ಪಟ್ಟಂತ ಒಬ್ಬ ಹುಡುಗನಾಗಿ ಅಂತ ಒಂದು ಮಗುವಾಗಿ ಲೋಕದಲ್ಲಿ ಬಂದ, ಜೀವಿಪಾನ್ ವಕುಪಿಲ್ಲಾತವನ, ಜೀವನದಲ್ಲಿ ಬದುಕಲಿಕ್ಕೆ ಯಾವ ಭಾರವಾಗಿ, ಒಂದು ಎಲ್ಲರಿಗೂ ಒಂದು ತಲೆನೋವಾಗಿ, ಪ್ರಶ್ನವಾಗಿ, ಆ ಮನೆಯಲ್ಲಿ ಒಂದು ಸಮಸ್ಯೆ, ದುಃಖದಿಂದ ಪಾಠ ಕೆಟ್ಟಾಯಿ, ದುಃಖದ ಒಂದು ಗಂಟನ್ನು ತೆಗೆದುಕೊಂಡು ನಾನು ನನ್ನ ಮನೆಯಲ್ಲಿ ಹುಟ್ಟಿದೆ. ಅಂದಿನ ಆಪರೇಷನ್ ಇಲ್ಲ, ಆ ಕಾಲದಲ್ಲಿ ಆಪರೇಷನ್ ಮಾಡುವುದು ಸಿಟಿ ಸ್ಕ್ಯಾನ್ ಇಲ್ಲ, ಆವತ್ತು ಸ್ಕ್ಯಾನಿಂಗ್ ಇಲ್ಲ, ಅನ್ನ ಇದೆಂತ ಮುಂಚೆ ಯಾರಿಗೂ ಅರಿಯಿಲ್ಲ, ಆ ಕಾಲದಲ್ಲಿ ಇದೇನು ಮಾಡಲಿ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನು ಯಾರು ಅಂತ ಕುಂಜಿಗೆ ಆಪರೇಷನ್ ಚೇಂಜ್, ಇವತ್ತು ಅಂತ ಮಕ್ಕಳನ್ನೇ ನಾನು ಆಪರೇಷನ್ ತಲೆಯಲ್ಲಿ ಟ್ಯೂಬ್ ಅನ್ನು ಹಾಕಿ ಹೊಟ್ಟೆ ಒಳಗಡೆ ಅದನ್ನು ಕಳಿಸ್ಕೊಡ್ತೇನೆ. ಆ ತರ ಆಪರೇಷನ್ ಅವರು ಮಾಡ್ತಾರೆ, ಆಪರೇಷನ್ ಇಲ್ಲ, ಇನ್ನು ಈ ರೋಗಕ್ಕೆ ಆಪರೇಷನ್ ಇಲ್ಲ, ಇಲ್ಲದಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇದ್ದಿದ್ರೆ ಯಾವ ಡಾಕ್ಟರ್ ನನ್ನ ತಲೆ ಕುಯ್ತಿದ್ರು, ಶಂಡ್ ಬ್ಲಾಕ್ ಆಗು, ಆ ತಲೆ ಬ್ಲಾಕ್ ಆಗ್ತದೆ, ಇನ್ಫೆಕ್ಷನ್ ಆಗು, ಇನ್ಫೆಕ್ಷನ್ ಆಗ್ತದೆ, ಡಾಕ್ಟರ್ ಕಾಣೋ, ಡಾಕ್ಟರ್ ಅಂದ್ರೆ ಹೋಗ್ಬೇಕು ಮಾತ್ರ, ನಮ್ಮ ಜೀವನದಲ್ಲಿ ಸಮಾಧಾನ ಇರ್ತದೆ. ಆಪರೇಷನ್ ಇಲ್ಲ ಅಂದ್ಕೊಂಡು, ಆಪರೇಷನ್ ಇರೋದಿಲ್ಲ, ಅಪ್ಪಚ್ಚಿನ ಮನಸ್ಸಿ ಅವರಿಗೆ ಅವನ ಆಸ್ಪತ್ರೆ ಯೊಕ್ಕ ಹೋಗಿ, ನನ್ನ ತಂದೆ ತಾಯಿಗಳು ಅವರಿಗೆ ಗೊತ್ತಿರುವ ಎಲ್ಲಾ ಆಸ್ಪತ್ರೆಗೆ, ಅವಸಾನವಾಗಿ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ವೆಲ್ಲೂರ್, ಸಿಎಂಸಿ ವೆಲ್ಲೂರ್ನಲ್ಲಿರುವಂತಹ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ನಂಬರ್ 1 ನ್ಯೂರೋ ಸರ್ಜನ್, ಭಾರತದಲ್ಲಿರುವಂತಹ ದೊಡ್ಡ ಸರ್ಜನ್ ಡಾಕ್ಟರ್ ಜೇಕಬ್ ಚಾಂಡಿ, ಡಾಕ್ಟರ್ ಜೇಕಬ್ ಚಾಂಡಿ ಎಂಬುದ ಕೊಂಡು ಹೋಗಿ ಕಾಣಿಸಿ ಅವರ ಬಳಿಯಲ್ಲಿ ತೋರಿಸಿದ್ರು. ಅವರು ಬರೀ ಕುಟ್ಟಿಗೆ ಬುದ್ಧಿ ಉಂಟಾಗಿಲ್ಲ, ಈ ಮಗನಿಗೆ ಬುದ್ಧಿ ಬರಲ್ಲ, ವಳಚಿ ಉಂಟಾಗಿಲ್ಲ, ಇವನ ಮಂದ ಬುದ್ಧಿ ಆಗಿರುತ್ತಾನೆ. ನಿಂಗಳೋಡ್ ಬರೀ ಚಿಲಪ್ಪ ಗುಣ ಪಿಡಿಕಿಲ್ಲ, ನಿಮ್ಮ ಮನೆಯಲ್ಲಿ ಕೆಲವರು ಹೇಳ್ಬೋದು ಉದ್ದಾರ ಆಗಲ್ಲ, ಜನ ಹೇಳುದು ಕೇಳ್ಬೇಡ್ರಿ, ಡಾಕ್ಟರ್ ಬರೀ ಸುಖ ಆಗಿಲ್ಲ, ಡಾಕ್ಟರ್ ಹೇಳ್ತಾರೆ ಆಗಲ್ಲ ಅಂತ, ಅದು ನೆನೆಸ್ಕೋಬೇಡಿ, ನಿಮ್ಮ ಬರೀ ಸೌಖ್ಯ ದೇವರಲ್ಲಿ ಸ್ವಸ್ಥ ಹೇಳ್ಕೊಳ್ತಾರೆ, ಜನ ಹೇಳೋದು ಕೇಳಬೇಡ್ರಿ. ನಾಲ್ಕು ಸರಿ ನನ್ನ ಮೆದುಳಿನಿಂದ ನೀರನ್ನು ತೆಗೆದು ಮನೆಗೆ ಕಳಿಸ್ಬಿಟ್ರು, ಮನೆಗೆ ಬಂದ ತಾಯಿಯವರು ಸುವಾರ್ಥಿಗಳು, 121 ಕೀರ್ತನೆ ಇಬ್ಬರಿಗೂ ಬರುತ್ತೆ, ನಾನು ಕಣ್ಣು ಪರ್ವತ ಕಡೆಗೆ ಎದ್ದುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ, ಸಹಾಯ ಅವರು ಪ್ರಾರ್ಥನೆ ಮಾಡಿ, ಅವರೋಡ ದೇವರ ಹತ್ರ ಮಾತಾಡ್ತಾರೆ, ಗೊತ್ತಾ ರಾಜ್ಯ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಎಲ್ಲವೂ ನಿಮಗೆ ಯಾವಾಗಲೂ ವಾಂದಿ ಮಾಡುವ ಅಜ್ಜಿಯ ಬಳಿಯಲ್ಲಿ ಮಲಗಿಸ್ಬಿಟ್ಟು ಮೋಟರ್ ಬೈಕ್ ಕೇಳಿ, ಒಂದು ಬೈಕ್ ಅನ್ನು ತೆಗೆದು ಈ ಪುಸ್ತಕ ಪಡೆದುಕೊಂಡ, ಈ ಪುಸ್ತಕವು ತೆಗೆದು ಯೇಸುಸ್ವಾಮಿ ಪಾವಿಗಳನ್ನು ಯೇಸುಸ್ವಾಮಿ ರೋಗಿಗಳನ್ನು ಸ್ವಸ್ಥಪಡಿಸಿ, ಯೇಸುಸ್ವಾಮಿ ಅರಸನಾಗಿ ಬೇಗನೆ ಬರಲಿಕ್ಕಿದ, ಹೀಗೆ ಸುವಾರ್ತೆ ಸಾಲಿಗೆ ತೀರ್ಮಾನಿಸಿದ್ರು. ಅವರು ಸ್ವರ್ಗ ರಾಜ್ಯಕ್ಕೆ ಭೇಟಿ ಇರಂಗೆ, ಅವರು ದೇವರ ರಾಜ್ಯಕ್ಕಾಗಿ ಓಡಿದಾಗ ಸ್ವರ್ಗ ರಾಜ್ಯಂ ಎನಿಕ್ಕೆ ಭೇಟಿ, ದೇವರ ರಾಜ್ಯ ನನಗೋಸ್ಕರ ಇಳಿದು ಬಂದಿತ್ತು, ಎನ್ನ ಯೇಸು, ನನ್ನ ಯೇಸು ಎನ್ನ ಸೌಖ್ಯಮ, ನನ್ನ ಸ್ವಸ್ಥಪಡಿಸಿದನು. ಹಲ್ಲೆಲೂಯಾ ಹಲ್ಲೆಲೂಯಾ. ಪಿಶಾಚಿ ಬರ್ನಿ ಆಣ ಅಮ್ಮೆಡ ದೇವಿಲೇ ಸೈತಾನ ಒಂದು ವೇಳೆ ತನ್ನ ತಾಯಿ ಬಳಿಯಲ್ಲಿ ಹೇಳಿರಬಹುದು,
ನಿನ್ನ ಮಗು ಯಾವಾಗಲೂ ವಾಂತಿ ಮಾಡ್ತಾ ಬಿದ್ದೈತೆ, ಮನೆಯಲ್ಲಿ ಮಗುನ ನೋಡಬಾರ್ದ? ಯೇಸು ಸ್ವಾಮಿ ಸ್ವಸ್ಥ ಮಾಡ್ತಾರೆ, ನೀ ಯಾಕೆ ಪ್ರಸಂಗ ಮಾಡ್ತೀಯ? ಸೈತಾನ ಹೇಳೋದನ್ನ ಕೇಳಬೇಡ. ವಾಕ್ಯ ಹೇಳುತ್ತದೆ ಸ್ವಸ್ಥತೆ ಆಗುತ್ತದೆ, ಆತನ ಬಾಸಿಂಡಗಳಿಂದ ನಮಗೆ ಸ್ವಸ್ಥತೆ. ನನಗೆ ಗಾಯ ಮಾಡಕ್ ಗೊತ್ತು, ಆದ್ರೆ ಗಾಯವನ್ನು ಒಣಗಿಸಲಿ ಗೊತ್ತಿಲ್ಲ. ಗಾಯದ ಮೇಲೆ ನಾನು ಹೊಲಿಗೆ ಸ್ವರ್ಗ, ಆದ್ರೆ ಅದನ್ನು ಒಣಗಿಸುವವನು ದೇವರಾಗಿದ್ದಾನೆ. ಕಳೆದ ಮಾಸ ಆಪರೇಟ್ ಮಾಡಿದ್ರು, ಹೋದ ತಿಂಗಳಲ್ಲಿ ಒಬ್ಬರಿಗೆ ಆಪರೇಷನ್ ಮಾಡಿದ್ರು. ಆಫ್ರಿಕನ್ ಬಂದಿರೋ ಸೌತ್ ಸುಡಾನಿಂದ, ಸೌತ್ ಸುಡಾನಿ ಆಫ್ರಿಕದ ಒಬ್ಬ ವ್ಯಕ್ತಿ ಬಂದಿದ್ರು, ಕುವೈತ್ ನಿಂದ ಅವರು ಬಂದ್ರು. ಇವರೇ ಒಕ್ಕ ಜನ ಆಪರೇಟ್ ಇವರನ್ನೆಲ್ಲ ಆಪರೇಷನ್ ಮಾಡಿದ್ರು. ಅದನ್ನು ಹೊಲಿಗೆ ಆಗ್ತೀವಿ, ನನಗೆ ಅದನ್ನು ಒಣಗಿಸ. ಸಭೆ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಎಲ್ಲ ಆಸ್ಪತ್ರೆಗೂ ಮುಚ್ಚಿ ಹೋಗುತ್ತದೆ. ಚೆನ್ನಾಗಿ ಪ್ರಾರ್ಥನೆ ಮಾಡಿ, ಜನಗಳಿಗೆ ಸ್ವಸ್ಥತೆ ಆಗಲಿ, ದೇವರ ಶಕ್ತಿ ಅರಿಯಲ್ಪಡಲಿ. ನೀನು ದೇವರ ವರದಾನ ಏನಂತ ತಿಳಿದುಕೊಳ್ಳಬೇಕು, ಮನಸ್ಸಿಗೆ ಇವತ್ತು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಯೇಸು ಬರಲಿಯು, ಯೇಸು ಹೇಳಿದನು, ಎಂದೆ ಪಿತಾವಿನೋಡಿ ಚೋದಿಸಿಯ, ನಿನ್ನ ತಂದೆ ಬಳಿ ಕೇಳು, ಆರಾಮ ಪರಿಶುದ್ಧಾತ್ಮವಿದೆ, ಹೆಚ್ಚಾಗಿ ಪವಿತ್ರಾತ್ಮ ವರಗಳನ್ನು ಕೊಡುವನಲ್ಲವೇ, ಓದಿಕೆ ಆ ದೇವ ಕೃಪೆಯಲ್ಲಿ ಮಾರಾ, ಅದು ಕೇಳು, ಆತ್ಮವೇ ಕೇಳೋದಕ್ಕೆ ದೇವರು ಕೃಪೆ ಕೊಡಲಿ. ಅಮ್ಮ ಯೇಸು ಅವರೋಡಿ ಇಂಗೇನೆ ಬರಜ, ಯೇಸು ಆಕೆ ಬಳಿಯಲ್ಲಿ ಹೇಳುವ, ಅವನೋಡಿ ಬರಜು, ಯಾಕೋಬನ ಬಾವಿಗಿಂತ ದೊಡ್ಡದ ನಿನ್ನ ಕೈಯಲ್ಲಿ ತುಂಬಾ ಸ್ತೋತ್ರ ಕೇಳಿದ್ದೀನಿ. ವ್ಯತ್ಯಾಸ ನಿನ್ನ ಸ್ತೋತ್ರಕ್ಕೆ ಏನ್ ವ್ಯತ್ಯಾಸ, ಸಾಕ್ಷ್ಯದ ಸಾಕ್ಷ್ಯಕ್ಕೆ ಏನ್ ವ್ಯತ್ಯಾಸ, ಪ್ರಸಂಗ ಪ್ರಸಂಗಕ್ಕೆ ಏನ್ ವ್ಯತ್ಯಾಸ, ವ್ಯತ್ಯಾಸ ದೈವ ಸ್ನೇಹದಿಂದ ಬೇರೆ ಬೇರೆ ಹೋಟೆಲ್ ಎರಡು ಮೂರು ಮನೆಗಳಿಂದ ಕಾಫಿ ಕುಡಿದು, ಒಂದೊಂದು ಕಾಫಿಗೂ ವ್ಯತ್ಯಾಸ, ಎಲ್ಲೋ ಕಾಫಿ ಆಗಿದೆ, ಕಾಫಿಗೆ ವ್ಯತ್ಯಾಸ, ಸ್ತೋತ್ರಕ್ಕೆ ವ್ಯತ್ಯಾಸ ಇದೆ. ಹೊಟ್ಟೆ ಒಳಗಡೆ ದೇವರು ಬದುಕುತ್ತಾ ಇದ್ದಾನೆ. ಈ ಸಹೋದರಿ ಚೋದಿಸಿದ, ಈ ಸಹೋದರಿ ಕೇಳ್ತಾ ಇದ್ದಾಳೆ, ನಿನ್ನ ಕೈಯಲ್ಲಿ ಏನಿದೆ ಸ್ವಾಮಿ? ಯೇಸು ಯುದ್ಧ ವಿಜಯ ಹೇಳ್ತಾ, ಯೇಸು ಅವನೋಡು ಬರಂಜು, ಯೇಸು ಆಕೆ ಬಳಿ ಏನಂತ ಹದಿಮೂರನೇ ವಾಕ್ಯ, ಎಂದೆ ಕೈ ಜೀವ ಜಲ ಉಂಟು, ನನ್ನ ಬಳಿಯಲ್ಲಿ ಜೀವ ಜಲ ಇದೆ, ಆ ನೀರು ಕುಡಿಚ, ಆ ನೀರು ಕುಡಿದ್ರೆ ನಿಮ್ಮ ದಾಹನೆ ಬರುವುದು, ದಾಹತೆ ಮಾತನ್ನು ನೀರು, ನಿನ್ನ ದಾಹವನ್ನು ನೀಗಿಸುವಂತ ನೀರು. ಜಗತ್ತಿಂದ ದಾಹ ಉಂಟು, ಈಗ ಶರೀರದ ಸ್ವಲ್ಪ ದಾಹ ಇರುತ್ತದೆ, ಇಪ್ಪ ಶರೀರದ ಮೋಹಗಳು, ಕೊಡ್ಸೋ ಶರೀರದ ಕೆಲ ಆಶ್ರಾಪಾಸಗಳಿರುತ್ತದೆ, ಚಿಲ ಮನಸ್ಸಿನ ಅಗತ್ಯವುಳ್ಳ ದಾಹ, ಕೆಲವರ ಹೃದಯದಲ್ಲಿರುವಂತ ದಾಹ, ಚಿಲರ್ಗೆ ಇದೊಂದು ನಿರ್ತಾನವೇ ಕಂಟ್ರೋಲ್ ಇಲ್ಲ, ಕೆಲವರಿಗೆ ಈ ದಾಹಗಳನ್ನು ಕಂಟ್ರೋಲ್ ಮಾಡಕ್ ಗೊತ್ತಿಲ್ಲ. ಪಟ್ಟಿ ಪಶು ಪೋಲೆ ನಾನು ಹಾಲೆಯ ದನಗಳ ನಾಯಿಗಳ ತರ ಇರುತ್ತದೆ, ಅವರು ತೋರ್ಮಂತೆ ಮೂತ್ರ ಒಳಗೆ ತೋರ್ಮಂತೆಗಳು, ಆ ನಾಯಿಗಳು ಏನ್ ಮಾಡ್ತಾರೆ, ಅದಕ್ಕೆ ಇಷ್ಟ ಇರುವ ಜಾಗದಲ್ಲಿ ಉಚ್ಚಿರುತ್ತದೆ, ಅವ್ರಿಗೆ ಪ್ರತ್ಯೇಕಿಸ ಪ್ರಮಾಣ ಒಂದು ಇಲ್ಲ, ಅದಕ್ಕೆ ಅದು ನಿಯಮಗಳು, ಬೆಡ್ರೂಮ್ ಟಾಯ್ಲೆಟ್ ವ್ಯತ್ಯಾಸ, ಟಾಯ್ಲೆಟ್ ಬೆಡ್ರೂಮ್ ಅವ್ರು ಗೊತ್ತಿಲ್ಲ, ಒಂದೇ ಸಲ ಎಲ್ಲ ಒಂದೇ ಜಾಗ, ಹಂಗೆ ನಾ ಜೀವಿಕೆ, ಕೆಲವರ ಜೀವದ ಕೂಡ ಪ್ರಮಾಣ ಒಂದು ಇಲ್ಲ, ಅವರಿಗೆ ಯಾವ ಪ್ರಮಾಣವೂ ಇಲ್ಲ, ಎಪ್ಪಡೆಗಿರಿ ಕಿಡಿದು ಯಾವಾಗ ನಿದ್ದೆ ಮಾಡ್ತಾರೆ, ಯಾವಾಗಲೂ ಮಾಡಿದ್ರೆ ಆಯ್ತು, ಇವರ ಹೆಸರು ಬೇಕಾ ಬೇಕಾಗಿ ಇಷ್ಟ ಬಂದಾಗ ದೇವರು ಅದನ್ನು ಬಯಸ್ತು, ವಿಶ್ವಾಸಿಗಳೇ ದೇವರು, ವಿಶ್ವಾಸಿಗಳು ಮಾಡ್ತಾರೆ ನಿಯಮಗಳನ್ನು, ಈ ಜೀವದ ದೇವರ ಕುಡಿದರೆ ಮುಂದೆ ಕಾಲ ಆಗುವುದಿಲ್ಲ.
ನಿನ್ನ ಧಾವನ ದೇವರು ನಿಗಿಸುತ್ತಾನೆ ಇನ್ನುಳ್ಳ ಆಗ್ರಹಗಳಿಗೆ ಒಂದು ಮಾತ್ರ ಬರಿ ಇವತ್ತಿರುವಂತಹ ಬಯಕೆಗಳಿಗೆ ವ್ಯತ್ಯಾಸ ಆತ್ಮೀಯಮಾಯ ಚಿಂತೆ ನಿನ್ನ ಹೃದಯದಲ್ಲಿ ಬರಿ ಆತ್ಮೀಯನ ಚಿಂತೆ ಬರಬೇಕು ಎಂದುಕೊಂಡು ಅವರು ಆಸ್ಪತ್ರೆ ಪೂಟಿಟ್ಟು ಬಂದ್ರೆ ಯಾಕೆ ನಾನು ಆಸ್ಪತ್ರೆಗೆ ಬೀಗಾಕಿ ಬಂದಿದ್ದು ಗೊತ್ತ ಒಂದು ವಾರ ನಾನು ಆಸ್ಪತ್ರೆ ಇದ್ರೆ ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ ನಿಮಗೆ ಗೊತ್ತಿರುತ್ತೆ ಅದೆಂತ ಪೂಟಿ ಯಾಕೆ ಅದಕ್ಕೆ ಬಾಗಿಲು ಹಾಕಿ ಬಂದೆ ಗೊತ್ತ ಇಲ್ಲಿ ಬ್ಯಾಂಕಿನಲ್ಲ ಅಲ್ಲ ನನ್ನ ಅಕೌಂಟ್ ನನ್ನ ಅಕೌಂಟ್ ಕುಂತಿಯೋದಂತ ಹೃದಯದಿಂದ ಬಂದಿರು ನಿಮ್ಮ ಹೃದಯ ಕಳವಳ ಕಾರಣ ಯಾಕೆಂದ್ರೆ ನನ್ನ ನಂಬಿರಿ ಅದು ಮಾತ್ರವಲ್ಲ ಅದು ಮಾತ್ರ ವಿಶ್ವಾಸ ನನ್ನ ತಂದೆ ಬಳಿ ನಂಬಿಕೆ ಯೇಸುವೆ ಪೂರ್ಣವಾಗಿ ವಿಶ್ವಸಿಕ್ಕುವ ಇವತ್ತು ಯೇಸುವನ್ನು ಸಂಪೂರ್ಣವಾಗಿ ನಂಬುವುದು ಆಶ್ರಯಿಸುವ ಸಂಪೂರ್ಣವಾಗಿ ಆಶ್ರಯಿಸುವ ಪಿತಾವಿ ವಿಶ್ವಸಿಕ್ಕುವ ತಂದೆ ಆ ದೇವರಿಗೆ ನಂಬಿಕೆ ಇಡು ದೇವರು ನಮಗೆ ಕೃಪೆ ಕೊಟ್ಟ ಯೆಹೋವಾ ನಿಸ್ಸಿ ಯುವರ್ ಬ್ಯಾನರ್ ಯೆಹೋವಾ ನಿಸ್ಸಿ ಆಗಿದ್ದಾನೆ ಯೆಹೋವಾ ಜೈರಾ ಯುವರ್ ಪ್ರೊವೈಡರ್ ಯೆಹೋವಾ ಜೈರಾ ಆಗಿದ್ದಾನೆ ಯೆಹೋವಾ ಶಾಲೋಮ್ ಯುವರ್ ಯೆಹೋವಾ ಶಾಲೋಮ್ ಆಗಿದ್ದಾನೆ Jehovah Shammah, the one with you all. Amen. Jehovah Shammah agidane. Jehovah Rapha, you are healer. Jehovah Rapha agidane. Sauke daigar agidane. You have to know your father. ಆ ದೇವರನ್ನು ತಿಳಿದುಕೊಳ್ಳಬೇಕು ದೇವರು ಪ್ರೀತಿಸುವ ನಿಮ್ಮ ಹೃದಯ ಕಳವಳಗೊಳ್ಳಬಾರದು ಅದು ಮಾತ್ರವಲ್ಲ ನಾನು ನನ್ನ ತಂದೆ ಬಳಿ ಹೋಗುತ್ತೇನೆ ಅಲ್ಲಿ ನನಗೆ ಅನೇಕ ಬಿಡಾರಗಳು ನಿಮಗೋಸ್ಕರ ಮನೆಗಳನ್ನು ಸಿದ್ಧ ಮಾಡುತ್ತೇನೆ ಈ ಲೋಕದಲ್ಲಿ ಮನೆ ಇಲ್ಲಾದ್ರೆ ಚಿಂತೆ ಮಾಡಬೇಕು ಪರಲೋಕದಲ್ಲಿ ಮನೆ ಇರಬೇಕು ಎಷ್ಟು ಜನಕ್ಕೆ ಅಲ್ಲಿ ಒಂದು ಮನೆ ಇದೆ ಪರಲೋಕದಲ್ಲಿ ಮನೆ ಇರುವವರಿಗಾಗಿ ಕೈಗಳಲ್ಲಿ ಸ್ತೋತ್ರ ಮಾಡಿ ಹಲ್ಲೆಲೂಯಾ ಸುಮ್ಮನೆ ಕೈ ಎತ್ತಿದ್ರೆ ಮನೆ ಕೊಡಲ್ಲ ದೇವರು ಇನ್ಫೋಸಿಸ್ ಕಂಪನಿ ಈ ಮಾಸ ಚೆಕ್ ಕಿಟ್ಟಿ ಎತ್ತರ ಇನ್ಫೋಸಿಸ್ ಎಂಬ ದೊಡ್ಡ ಕಂಪನಿಯಿಂದ ಚೆಕ್ ಅನ್ನು ಹೊಂದಿಕೊಂಡವರು ಯಾರು ಇದ್ದೀರಾ ಇಲ್ಲಿ ಯಾರು ಅದು ಅಮೇರಿಕದಲ್ಲಿ ಆ ತಿಳಿದೇ ನಾನು ಕೇಳಿದ್ರು ಬಜಾಜ್ ಕಂಪನಿ ಬಗ್ಗೆ ಚೆಕ್ ಕಿಟ್ಟಿ ಯಾರು ಬಜಾಜ್ ಕಂಪನಿಯಿಂದ ಚೆಕ್ ಸಿಕ್ಕಿದವರು ಯಾರು ಇದ್ದೀರಾ ನೀವು ಇಲ್ಲಿ ಯಾರು ಇಲ್ಲ ಯಾರು ಇಲ್ಲ ಬಜಾಜ್ ಕಂಪನಿ ಬಜಾಜ್ ಕಂಪನಿಯಲ್ಲಿ ಕೆಲಸ ಮಾಡೋರು ಇಲ್ಲ ಯಾವ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ತಿಂಗಳ ಕೊನೆಯಲ್ಲಿ ಅಲ್ಲಿಂದ ನಮಗೆ ಹಣ ಇಲ್ಲ ಚೆಕ್ ಕೊಡಬೇಕು ಪರಲೋಕ ರಾಜ್ಯಕ್ಕೋಸ್ಕರ ಕೆಲಸ ಮಾಡೋದಿಲ್ಲ ಚೆಕ್ ಬೇಕು ಕರ್ತನೆ ಕೊಡ್ರಿ ಕೆಲಸ ಮಾಡೋದು ಬೇರೆ ಯಾರಿಗೋಸ್ಕರ ಹೆಂಡತಿಗೋಸ್ಕರ ಮಕ್ಕಳಿಗೋಸ್ಕರ ಊರಿನವರಿಗೋಸ್ಕರ ಕೆಲಸ ಮಾಡಿ ಚೆಕ್ ಪರಲೋಕದಿಂದ ಕೊಡಬೇಕು ಆಮೇಲೆ ಇಲ್ಲಿ ಕಟ್ಟುವುದೆಲ್ಲ ಲೋಕಲ್ ಮನೆಗಳು ಆದ್ರೆ ಅಲ್ಲಿ ಇದೇ ಅಂತ ನೆನೆಸ್ಕೊಳ್ತಾ ಇದ್ದೀನಿ ಅಲ್ಲಿ ಒಂದು ಗುಡಿಸಿಲಾದ್ರೂ ಬೇಕು ನಿಮ್ಮನ್ನು ಕರೆದುಕೊಂಡು ಪರಲೋಕದಲ್ಲಿ ಕರ್ಕೊಂಡು ಅಲ್ಲಿ ನನಗೊಂದು ಮನೆ ಇರುವವರಾಗಿ ದೇವರು ನಮಗೆ ಅವಕಾಶ ಕೊಟ್ಟ ಈ ಸಹೋದರಿ ಒತ್ತಿರಿ ಡೈಲಾಗ್ ಈ ಸಹೋದರಿ ಅನೇಕ ವಿಷಯಕ್ಕೆ ಮಾತಾಡಿ ಸಹೋದರಿ ಡೈಲಾಗ್ ಒಕ್ಕ ಇಷ್ಟ ಮಾಡಿ ಇವರ ಮಾತುಗಳು ನನಗೆ ಬಹಳ ಇಷ್ಟ ಅದನ್ನ ನನ್ನ ಯೇಸು ಹದಿನಾಲ್ಕನೇ ವಾಕ್ಯ ಅಡಿಕಿಲ್ಲ ಈ ನೀರನ್ನು ಕುಡಿಯೋರಿಗೆ ಎಂದಿಗೂ ನೀರು ಅಡಿಕೆ ಆಗುತ್ತೆ ಅವನ ಒಳಗಡೆಯಿಂದ ಆದರೆ ಫೌಂಡನಾಯ್ ಜೀವಜಲದಿಂದ ಉರವೆಯ ಅವನ ಜೀವಜಲದ ಬುಕ್ಕೆಯು ಜೀವಜಲದಿಂದ ಉರವೆಯ ಜೀವಜಲದ ಬುಕ್ಕೆಯು ಅವನ ವಾಯ್ತಿಯನ್ನು ಬೆಳೆಯುತ್ತದೆ ಅವನ ಹೊಟ್ಟೆಯಿಂದ ಉಕ್ಕಿ ಹರಿಯುತ್ತದೆ ನನ್ನ ಚೋದ್ಯ ಇವತ್ತು ನನ್ನ ಈ ಕೂಟಾಯ್ಮೆಯಲ್ಲಿ ನಮಗೆ ಎತ್ತರ ಬೇಕು ಈ ಫೌಂಡನ್ ಅಂತ ಜೀವಜಲ ಈ ಒಂದು ಕೂಟಕ್ಕೆ ಬಂದಿರುವಂತ ಎಷ್ಟು ಜನಕ್ಕೆ ಅವರ ಹೊಟ್ಟೆ ಒಳಗೆ ಜೀವಜಲದ ಬುಕ್ಕೆ ಇದೆ ಆಟೋಮ್ಯಾಟಿಕ್ ಆಗಿ ಹಲ್ಲೆಲೂಯ ಬೇರೆ ಆ ಬುಗ್ಗೆ ಇರುವವರಿಗೆ ಯಾರು ಹೇಳಿಸ್ಬೇಡ ಅವರಾಗಿ ಸ್ತೋತ್ರ ಹೇಳ್ತಾರೆ ಹೊಂದಿಕೊಳ್ಳಬೇಕು ಇಪ್ಪ ಇದಕ್ಕಿಂತ
കയ്പിന്റെ ഉറവയാണ് ഈ ഇരുപത് ചില കാക്കിയാതന്ത വർത്തകൾ ഇപ്പോഴിരിക്കുന്ന ചില ദുഃഖത്തിന്റെ ഉറവയാണ് ചിലവർക്ക് ദുഃഖദ വർത്തകൾ പ്രശ്നങ്ങളുടെ ഉറവയാണ് സമസ്യകളുടെ വർത്തകൾ ഇതിനെയൊക്കെ ദൈവം എടുത്തു മാറ്റി ഇതെല്ലാം ഒരു കർത്തൻ തകിത ജീവജലത്തിന്റെ ഉറവ ഒന്ന് ജീവജലത ബുക്ക് സമൃദ്ധിയുടെ ഉറവ സമൃദ്ധിയ ബുക്ക് സ്നേഹത്തിന്റെ ഉറവ പ്രീതിയ ബുക്ക് സന്തോഷത്തിന്റെ ഉറവ സന്തോഷത ബുക്ക് ഉള്ളിൽ നിന്ന് കവിഞ്ഞൊഴുക ചിക്കാനാണ്
ಈಗ ಜೊತೆ ಇರುವವನು ಕೂಡ ಗಂಡನಲ್ಲ. ನೀವು ಈಕೆ ಕುರಿತಾಗಿ ತಪ್ಪಾಗಿ ತಿಳ್ಕೋಬೇಕು. ನಾನು ಅನೇಕ ಸರಿ ತಪ್ಪಾಗಿ ಈಗೀಗ ಇಚ್ಛಿಸಿಗೆ ನಾನು ಆಲೋಚನೆ ಅಂಚು ಭರ್ತಾಕನ್ಮಾರು ಐದು ಗಂಡ ಇದ್ದನು ಎಂದು ಅಂಚು ಲೀಗಲ್ ಮ್ಯಾರೇಜ್ ಆದ್ರೆ ಅಂಪದಾಗಿ ಹೇಳಿದ್ರೆ ಐದು ಕಾನೂನುಬದ್ಧವಾದ ಮದುವೆ ಆಗಿದೆ. ಅಂಚು ಬೇರೆ ಕೂಡ ಓಡಿ ಹೋಗುವಲ್ಲ ಚೈದು ಐದು ಜನರ ಜೊತೆ ಓಡೋಗಿಲ್ಲ. ಹಿಂದೆ ಪ್ರಸಂಗ ಮಾಡುವಾಗ ಬಹಳ ತಪ್ಪಾದ ಮಾಹಿತಿ ಅಂಚು ಭರ್ತಾಕನ್ಮಾರ್ ಐದು ಗಂಡಂತರ ಈಗ ನಾನು ಯೋಚನೆ ಮಾಡುವ ಒಂದು ವೇಳೆ ಕಾನೂನುಬದ್ಧವಾದ ತಾಮಸಿಕ್ಕಿದವ ಭರ್ತಾವಲ್ಲ ಈಗ ಇರುವವನ ಗಂಡ ಅಲ್ಲ ಚಲಪ ಬೆಂದು ಆಯ್ಕೆ ಒಂದ್ ವೇಳೆ ಸಂಬಂಧದವರಾಗಿರ್ಬೋದು ಅಷ್ಟೇ ಇರ್ಬೋದು ತಪ್ಪಾಗಿ ಬದುಕಾಯ್ತು ವೇಳೆ ತಪ್ಪಾದ ಜೀವನ ಇದ್ರು ಆತನ ಬಳಿಯಾಗೆ ಬಂದಿದ್ದಾರೆ ಅದರಿಂದ ಈ ವಿಷಯ ಹೇಳ್ತಾರೆ ಈಗ ಇರುವವನು ಕೂಡ ನಿನ್ನ ಗಂಡ ಜೀವಜಲ ಕೊಡಲ್ಲ ಅಂತ ಹೇಳೋರ ಈ ಸಹೋದರಿಗೆ ಮತ್ತೆ ಮಾನಸಾಂತ್ರ ಉಂಟಾಗಿ ಮಾನಸಾಂತ್ರ ಮಾತ್ರವಲ್ಲ ಒಂದು ಉಜ್ಜೀವನ ಉಜ್ಜೀವನ ನೆಕ್ಸ್ಟ್ ಪ್ರಶ್ನೆ ಮಾತಾಡ್ತಾ ಇದ್ದಾರೆ ಹಿಂದ ಒಂದು ವ್ಯಕ್ತಿ ಸಿಕ್ಕ 10 ನಿಮಿಷ ಮಾತಾಡಬಹುದು ಎಂತ ಪದೇನಂತರಿಯ ಏನ್ ಮಾತಾಡ್ತಾವ ಕರ್ತಾವೇ ಕರ್ತನೇ ನಾವು ಆ ಬೆಟ್ಟದಲ್ಲಿ ಆರಾಧನೆ ಮಾಡ್ತೀವಿ ನಾವು ಆ ಬೆಟ್ಟದಲ್ಲಿ ಆರಾಧನೆ ಮಾಡ್ತೀವಿ ನೀವು ಈ ಬೆಟ್ಟದಲ್ಲಿ ಆರಾಧನೆ ಮಾಡ್ತೀವಿ ಭರ್ತಾವುಳ್ಳ ಆರಾಣಿ ಆರಾಧನೆ ಕುರಿತ ಬೈಬಲ್ ಕ್ಲಾಸ್ ಐದು ಗಂಡ ಇರುವಂತ ಸ್ತ್ರೀಯು ಅಲ್ಲಿ ಆರಾಧನೆ ಕುರಿತ ಬೈಬಲ್ ಕ್ಲಾಸ್ ತೆಗಿತಾ ಇದ್ದ ಸ್ವಲ್ಪ ಎಂದೊಕ್ಕೆಯೋ ಭಕ್ತಿ ಯೊಕ್ಕ ಉಳ್ಳಿ ಗಂಡ ಎಂತ ಸ್ವಲ್ಪ ಭಕ್ತಿ ಭಯ ಆಕೆ ಹೃದಯದಲ್ಲಿ ಇದೆ ಅದು ಮಾತ್ರವಲ್ಲ ಅಷ್ಟು ಮಾತ್ರ ಅಂಚು ಪುರುಷಮಾರನೆ ಕೂಡ ಜೀವಿಸಿದ್ರೆ ಹೊಡೆದು ಹೋಗಿಲ್ಲ ಐದು ಗಂಡನ ಜೊತೆಯಲ್ಲಿ ಜೀವಿಸಿದ್ರು ಹೊಡೆದೋಗಿರ್ಲಿಲ್ಲ ಒಂದು ಪುರುಷನ ಜೀವಿಸಿದ್ರೆ ಮತ್ತೆ ಬರ್ತಾರೆ ಒಂದು ಗಂಡನೇ ಸಾಕಪ್ಪ ಅಂತ ಹೆಣ್ಮಕ್ಳು ಹೇಳ್ತಾರೆ ಅಂಚು ಬೇರೆ ಜೀವಿಸಿದ ಅಂಚಾ ಮತ್ತೆ ಕೂಡ ಬರ್ತದೆ ಐದು ಜನರ ಜೊತೆಯಲ್ಲಿ ಜೀವನ ಮಾಡಿ ಆರನೇ ಅವನ ಜೊತೆ ಸಂಭವ ಇದೊಂದು ದೊಡ್ಡವಳು ಸಾಧಾರಣವಾದಂತ ವ್ಯಕ್ತಿ ಅಲ್ಲ ಅದು ಮಾತ್ರ ಇವಳಿಗೆ ಆರಾಧನೆ ಬಗ್ಗೆ ಆಗ್ರಹ ಆರಾಧನೆ ಮಾಡಬೇಕಂತ ಆಸೆ ಇದೆ ಕೆಲವೆಲ್ಲ ಮಾತಾಡಕ್ ಬರ್ತದೆ ಸಾಕ್ಷ್ಯ ಸಾಕ್ಷಿ ಹೇಳ್ತಾಳೆ ಇವಳಿಂದ ಒಂದು ಪ್ರಯೋಜನ ಇದೆ ಸಿಕ್ಕಿದ್ರೆ ಇಂಥವ್ರು ಹಿಡಿಬೇಕು ಅಂತವ್ರು ಬರುವಾಗ ಆಶೀರ್ವಹಿಸಲ್ಪಡ್ತೀವಿ ಮನುಷ್ಯನ ಸಾಯಿಸ್ಲಿಕ್ಕೆ ಹೋದ ಪೌಲನ್ನು ಹಿಡಿದಾಗ ಅವನು ಪೌಲನಾಗಿ ಯಾವಾಗಲೂ ತೂಕಡಿಸುವ ಹಿಡಿದ್ರೆ ಏನ್ ಪ್ರಯೋಜನ ಇಲ್ಲ ನೀ ಸುಮ್ನೆ ಹೋಗಿ ಮಲ್ಕೊಳ್ಳಿ ದೇವ ರಾಜ್ಯಕ್ಕೆ ಬೇಕಾಗಿರೋದು ಈ ಸಹೋದರಿಗೆ ಒಂದು ದೊಡ್ಡ ಉತ್ಸಾಹ ನೀವು ಆ ಬೆಟ್ಟದಲ್ಲಿ ಆರಾಧನೆ ಮಾಡಿ ನಾವು ಈ ಬೆಟ್ಟದಲ್ಲಿ ಆರಾಧನೆ ಎಲ್ಲಿ ಆರಾಧನೆ ಮಾಡಬೇಕು ಎಲ್ಲಿ ಆರಾಧನೆ ಮಾಡಬೇಕು ಇಂಡಿಯಾ ಮುಳುವ ಆರಾಧನೆ ಇಂಡಿಯಾದಲ್ಲಿ ಎಲ್ಲಾ ಕಡೆಯಲ್ಲಿ ಆರಾಧನೆ ಕೊರೆಯುವುದಿಲ್ಲ ಕೂಡ